ಹಾಸನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಅಸಂಘಟಿತ ವಲಯ ಪ್ರಮುಖವಾಗಿ ಮನೆ ಕೆಲಸ ಮಾಡುವಂತಹವರಿಗೆ ಯಾವೆಲ್ಲ ರೀತಿಯ ಸವಲತ್ತುಗಳಿವೆ ಅದರ ಬಗ್ಗೆ ಬೆಳಕುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಏನೆಲ್ಲ ಸವಲತ್ತುಗಳಿವೆ ಅದನ್ನು ಹೇಗೆ ಪಡ್ಕೋಬೇಕು ಅಂತ ರಾಜೇಶ್ವರಿ ಅವರನ್ನು ಹೇಳೋಣ ಸೊ ರಾಜೇಶ್ವರಿ ಅವರೇ ಇನ್ ಕೇಸ್ ಈ ಎಲ್ಲ ಸವಲತ್ತುಗಳ ಬಗ್ಗೆ ನಮ್ಗೆ ಗೊತ್ತಾದ್ರೂ ಯಾವ ರೀತಿ ನಾವು ಅದನ್ನ ಪಡ್ಕೋಬೇಕು ಅನ್ನೋದು ದೊಡ್ಡ ಸಮಸ್ಯೆ ಹೌದು ಯಾವ ರೀತಿ ಇವಾಗ ನಾನು ಹೇಳಿದಂಗೆ ದ ಅನ್ಆರ್ಗನೈಸ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಆಕ್ಟ್ ಟೂ ತೌಸಂಡ್ ಏಟ್ ಪ್ರಕಾರ ನ್ಯಾಷನಲ್ ಲೆವೆಲ್ ಅಲ್ಲಿ ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಇರುತ್ತೆ ಸ್ಟೇಟ್ ಲೆವೆಲ್ ಸ್ಟೇಟ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಇರುತ್ತೆ ಈ ಈ ಬೋರ್ಡ್ ಈ ಸ್ಕೀಮ್ಸ್ ನೋಡ್ಕೊಳತ್ತೆ ಈ ಇವಾಗ ಎಲ್ಲ ಲೇಬರ್ ಡಿಪಾರ್ಟ್ಮೆಂಟ್ಸಲ್ಲೂ ವರ್ಕರ್ಸ್ ಫೆಸಿಲಿಟೇಷನ್ ಸೆಂಟರ್ ಅಂತ ಒಂದಿರುತ್ತೆ ಇವರು ಯಾವುದೇ ಸ್ಕೀಮ್ನ ಅವೇಲ್ ಮಾಡ್ಕೊಬೇಕು ಡೀಟೇಲ್ಸ್ ಬೇಕು ಅಂತಂದಾಗ ಆ ಸೆಂಟರ್ಗೆ ಹೋದಾಗ ಅವ್ರು ಇನ್ಫಾರ್ಮೇಷನ್ ಕೊಡ್ತಾರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡೋದಾಗಲಿ ಮಾಡೋದಾಗ್ಲಿ ಅವ್ರನ್ನ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಏನು ಪ್ರೋಸೆಸ್ ಅಂತ ಇರುತ್ತೋ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ ಇವ್ರು ಐಡೆಂಟಿಫೈ ಆದಾಗ ಇವರು ಈ ಸ್ಕೀಮ್ ಬೆನಿಫಿಷರಿ ಆಗಿ ಹೆಂಗೆ ಹಾಕ್ತಾರೆ ಅಂತ ಪ್ರೊಸೆಸ್ ಇದೆ ಇವಾಗ ಎಲ್ಲದಕ್ಕೂ ಇವ್ರಿಗೆ ಅಂತ ಒಂದ್ ಯೂನಿಯನ್ ಇದೆ ಭಾವನಾ ಇವ್ರಿಗೆ ಗೊತ್ತಿರಲ್ಲ ಬಟ್ ಇವರು ಎಲ್ಲಾ ಸ್ಕೀಮು ಕೇಳ್ಕೊಂಡ್ರೆ ಇವಾಗ ಹಾಗಲ್ಲ ಇವರು ಯೂನಿಯನ್ಗೆ ಮೆಂಬರ್ ಆದ್ರೆ ಅವ್ರು ಏನು ಮಾಡ್ತಾರೆ ಡೇಟಾ ಬೇಸ್ ಎಲ್ಲ ಕಲೆಕ್ಟ್ ಮಾಡಿ ಲೇಬರ್ ಡಿಪಾರ್ಟ್ಮೆಂಟ್ಗೆ ಕೊಡ್ತಾರೆ ಆ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಇಂಟರ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಇಂಟರ್ನ್ ಇದೆಲ್ಲ ಪ್ರೋಸೆಸಿಂಗ್ ಎಲ್ಲ ಹಾಕ್ಬೇಲೆ ತಿರ್ಗ ಸ್ಟೇಟ್ ಗೌರ್ಮೆಂಟ್ಗೆ ಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಗ ಇನ್ಶೂರೆನ್ಸ್ ಕಂಪನಿ ವೆರಿಫೈ ಮಾಡ್ತಾರೆ ಮನೆಗೆ ಬಂದು ಇದಾರ ಅಂತ ಮಾಡಿ ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತಾರೆ ಆ ಸ್ಮಾರ್ಟ್ ಕಾರ್ಡ್ ತಗೊಂಡು ಎಷ್ಟು ಥರ ಸೌಲಭ್ಯಗಳು ಇವರಿಗೆ ಇದೆ ಅಂತಂದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂತ ಇದೆ ಅದ್ರ ಪ್ರಕಾರ ಇವ್ರಿಗೆ ಸಿಕ್ಸ್ಟಿ ಫೈವ್ ಅಂಡ್ ಅಬೋ ಏಜ್ ಅವ್ರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಮೇಲ್ಪಟ್ಟವ್ರಿಗೆ ನಾನೂರು ಪೆನ್ಷನ್ ಇದೆ ಮತ್ತೆ ನ್ಯಾಷನಲ್ ಫ್ಯಾಮಿಲಿ ಬೆನಿಫಿಟ್ ಸ್ಕೀಮ್ ಅಂತ ಇದೆ ಇವಾಗ ಯಾರೇ ಕೆಲಸ ಮಾಡ್ತಾ ಇದ್ರು ಅವ್ರು ಸೆತ್ತೋದ್ರು ಬ್ರೆಡ್ ಅರ್ನರ್ ಅಂದ್ರೆ ಮನೆಯಲ್ಲಿ ಅವ್ರದೇ ಊಟ ಮಾಡಕ್ ಆಗದೆ ಇರೋ ಸಂದರ್ಭದಲ್ಲಿ ಅವ್ರು ಸೆತ್ತೋದ್ರೆ ಅವ್ರಿಗೆ ಟೆನ್ ಥೌಸಂಡ್ ರುಪೀಸ್ ಕೊಡ್ತಾರೆ ಮತ್ತೆ ಜನನಿ ಸುರಕ್ಷಾ ಯೋಜನಾ ಅಂತ ಇದೆ ಅದು ಬಂದು ಮೆಟರ್ನಿಟಿ ಬೆನಿಫಿಟ್ಸ್ ಈ ರೂರಲ್ ಅಲ್ಲಿ ನಿಮ್ಗೆ ಟೂ ಥೌಸಂಡ್ ಇಂದ ಸೆವೆನ್ ಹಂಡ್ರೆಡ್ ತನಕ ಅವೇಲ್ ಮಾಡಬಹುದು ಇವರು ಅರ್ಬನ್ ಅಲ್ಲಿ ಥೌಸಂಡ್ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ ಹಂಡ್ರೆಡ್ ಇವರು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರೋರು ಅವೇಲ್ ಮಾಡಬಹುದು ಇದನ್ನ ಯೂಸ್ ಮಾಡ್ಕೊಬಹುದು ಇನ್ನೊಂದು ಭಾವನಾ ಜನಶ್ರೀ ಭೀಮಾ ಯೋಜನಾ ಅಂತ ಇದೆ ಅದು ಬಂದು ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಹೇಳ್ತಾರೆ ಮಕ್ಕಳು ನೈನ್ತ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇರೋ ಮಕ್ಕಳಿಗೆ ಕ್ವಾರ್ಟರ್ಲಿ ಫೀಸ್ ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಈ ಸ್ಕೀಮ್ ಅಲ್ಲಿ ಆಮೇಲೆ ತಿರ್ಗಾ ಆಮ್ ಆದ್ಮಿ ಭೀಮಾ ಯೋಜನಾ ಅಂತಿದೆ ಇವಾಗ ಯಾರೇ ಸತ್ತೋದ್ರು ಮೂವತ್ತು ಸಾವಿರ ಅಷ್ಟು ಕೊಡ್ತಾರೆ ಆಮೇಲೆ ರಾಷ್ಟ್ರೀಯ ಸ್ವ ಸ್ವಸ್ಥ್ಯ ಭೀಮಾ ಯೋಜನಾ ಬಂದು ಹೆಲ್ತ್ ಇನ್ಶೂರೆನ್ಸ್ ಇದು ತುಂಬಾನೇ ಯೂಸ್ಫುಲ್ ಇದು ಇದಕ್ಕೆ ಏನಂದ್ರೆ ಅವ್ರ ಅವರು ಬಂದು ಥರ್ಟಿ ಥೌಸಂಡ್ ಅಷ್ಟು ಕ್ಲೇಮ್ ಮಾಡ್ಬೋದು ಇವಾಗ ನಾಲ್ಕು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಇವಾಗ ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದಾಗ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಇಂದ ಒಂದು ಸರ್ಟಿಫಿಕೇಟ್ ಇಲ್ಲ ಮನೆ ಕೆಲಸ ಮಾಡ್ತಿದ್ರೆ ಮನೆಯಲ್ಲಿ ಅವರು ಒಂದ್ ಲೆಟರ್ ಇಲ್ಲ ಯೂನಿಯನ್ ಲೀಡರ್ ಇಂದ ಒಂದು ಲೆಟರ್ ಇಲ್ಲ ಪೊಲೀಸ್ ಈ ನಾಲ್ಕಲ್ಲಿ ಎರಡು ಐಡೆಂಟಿಫಿಕೇಶನ್ಗೆ ಬೇಕೇ ಬೇಕಾಗಿರುತ್ತೆ ಸೊ ನಾನು ರಿಕ್ವೆಸ್ಟ್ ಮಾಡೋದು ಏನಂದರೆ ಎಲ್ಲ ಡೊಮೆಸ್ಟಿಕ್ ವರ್ಕರ್ಸು ಯೂನಿಯನಲ್ಲಿ ಮೆಂಬರ್ ಆಗಿ ಅವರು ಏನೇನು ಸ್ಕೀಮ್ಸ್ ಅವೈಲಬಿಲಿಟಿ ಇದೆಯೋ ಆ ಪ್ರೊಸೆಸ್ ಅವ್ರು ಮಾಡ್ಕೊಂಡು ಹೋಗ್ತಾರೆ ಇಟ್ಸ್ ಸಿಂಪಲ್ ನೀವು ನೀವು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಹೋಗಿ ಅದನ್ನು ಫಿಲ್ ಮಾಡಿ ಇದನ್ನ ಫಿಲ್ ಮಾಡೋ ಬದಲು ಥ್ರೂ ಯೂನಿಯನ್ ಹೋಗಿ ಗೀತಾ ಮೆನನ್ ಅಂತ ಐ ಶುಡ್ ರಿಯಲಿ ಮೆನ್ಷನ್ ಗೀತಾ ಮೆನನ್ ಅಂತ ಒಬ್ರು ಸೋಷಿಯಲ್ ಆ್ಯಕ್ಟಿವಿಟೀಸ್ ಭಾವನಾ ನಾವೆಲ್ಲ ಡೊಮೆಸ್ಟಿಕ್ ವರ್ಕರ್ಸ್ನ ನೆಗ್ಲೆಕ್ಟ್ ಮಾಡೋರು ಮಾಡಿ ಬಟ್ ಆ ಲೇಡಿ ಶಸ್ ವರ್ಕ್ ಸೋ ಮಚ್ ಈ ಡೊಮೆಸ್ಟಿಕ್ ವರ್ಕರ್ಸ್ಗೆ ಯೂನಿಯನ್ ಲೀಡರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಮೆಂಬರ್ ಹಾಗೆ ಈ ಎಲ್ಲ ಸೌಲಭ್ಯನೂ ಯೂಸ್ ಮಾಡಿಕೊಳ್ಳಿ ಸ್ಕಾಲರ್ಶಿಪ್ ಎಲ್ಲ ಇದೆ ಇವ್ರಿಗೆ ಮಕ್ಳಿಗಲ್ಲ ಇಲ್ಲ ನಿಜವಾಗ್ಲೂ ನಂಬೋದಕ್ಕೆ ಸಾಧ್ಯ ಇಲ್ಲ ಸ್ಕಾಲರ್ಶಿಪ್ ಇಂದ ಹಿಡ್ದು ಪೆನ್ಷನ್ ಇಂದ ಇಡ ಎಲ್ಲ ಇದೆ ಅವೇರ್ನೆಸ್ ಬೇಕು ಚಾನಲ್ಸ್ ಹೆಂಗ್ ಹೆಂಗ್ ಹೋಗುತ್ತೆ ಅಂತ ಬೇಕು ಅದೇ ತರ ಈವನ್ ಲೇಬರ್ ಡಿಪಾರ್ಟ್ಮೆಂಟ್ ಇವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅವ್ರಿಗೆ ಇವಾಗ ಎಂಕ್ವೈರೀಸ್ ಅಂತ ಬಂದರೆ ಅದನ್ನ ಇದು ಎಜುಕೇಟ್ ಮಾಡೋ ಅಷ್ಟು ಪೇಶನ್ಸ್ ಇದ್ದು ಅವ್ರಿಗೆ ಎಲ್ಲ ಸ್ಕೀಮ್ ಫೆಸಿಲಿಟೀಸು ಕೊಡೋ ಜವಾಬ್ದಾರಿ ಅವ್ರದ್ದು ಇರುತ್ತೆ ಓಕೆ ಫೈನಲಿ ಒಂದು ಕ್ವೆಶನ್ ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಆ ಊರಿಂದ ಈ ಊರಿಗೆ ಕರ್ಕೊಂಡ್ಬರ್ತಾರೆ ಬರ್ತಾರೆ ಕೆಲಸ ಕೊಡಿಸ್ತೀವಿ ಅವ್ರ ಮನೇಲಿ ಕೆಲಸ ಮಾಡಕ್ ಬಿಡ್ತೀವಿ ಅಂತ ಕರ್ಕೊಂಡ್ಬಂದು ಬಂದು ಹೆರಾಸ್ಮೆಂಟ್ಗೆ ಗೆ ತಳ್ಳುವಂತಹ ಎಷ್ಟೋ ಪ್ರಕರಣಗಳನ್ನ ಪ್ರತಿದಿನ ಬೆಳಗ್ಗೆ ನಾವು ನೋಡ್ತಾನೆ ಇರ್ತೀವಿ ಇನ್ ಕೇಸ್ ಅಂತಹ ಒಂದು ಕಂಡೀಷನ್ ಬಂತು ಅಂದ್ರೆ ತಮ್ಮ ಸೆಕ್ಯೂರಿಟಿಗೋಸ್ಕರ ಹೆಣ್ಮಕ್ಳು ಏನು ಮಾಡ್ಬೋದು ಲೇಬರ್ ಡಿಪಾರ್ಟ್ಮೆಂಟ್ ಲೇಬರ್ ಡಿಪಾರ್ಟ್ಮೆಂಟ್ ಏನೇನು ನೀವು ಮಾಡ್ಬೋದು ಅಲ್ಲಿ ಏನಂದ್ರೆ ಏಜೆಂಟ್ಸ್ಗಳು ರಿಜಿಸ್ಟರ್ ಆಗಿರ್ಬೇಕು ಇಥೋಟ್ ರಿಜಿಸ್ಟ್ರೇಷನ್ ಬೇರೆ ಕಡೆಯಿಂದ ಕರ್ಕೊಂಡ್ ಬರೋಂಗಿಲ್ಲ ತುಂಬ ಎಕ್ಸ್ಪ್ಲೋಯ್ಟ್ ಮಾಡ್ತಾರೆ ಹತ್ತು ಸಾವಿರ ಸ್ಯಾಲ್ರಿಯಲ್ಲಿ ಈ ಮಕ್ಳಿಗೆ ಸಿಗೋದು ಓನ್ಲಿ ಟೂ ತೌಸಂಡ್ ಕೊಡ್ತಾರೆ ಮುಗಿದ ಅಮೌಂಟ್ ಇವ್ರು ನುಂಗಾಕೊಂತಾರೆ ಮೋಸ್ಟ್ ಆಫ್ ದ ಏನಾಗತ್ತೆ ಅಂದ್ರೆ ಕೆಲಸ ತಗೊಂತಾರಲ್ಲ ಅವರು ಸ್ಯಾಲ್ರಿ ಡೈರೆಕ್ಟ್ ಆಗಿ ಏಜೆಂಟ್ಗೆ ಕೊಟ್ಬಿಡ್ತಾರೆ ಇವ್ರಿಗೆ ಸ್ಯಾಲ್ರಿನೇ ಸಿಗಲ್ಲ ಬೌನ ಸೊ ಎಷ್ಟು ಎಕ್ಸ್ಪ್ಲೊಯ್ಟೇಷನ್ಸ್ ಆಗತ್ತೆ ಸೊ ಏಜೆಂಟ್ನ ನಂಬೇಡಿ ಸೊ ಮಚ್ ನಿಜವಾಗಿ ಒಂದು ವಿಭಿನ್ನವಾದಂತಹ ವಿಷಯನ ಇವತ್ತು ನಾವು ಮಾತಾಡಿದೀವಿ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನನ್ನ ಜೊತೆ ಹಂಚ್ಕೊಂಡ್ರಿ ಥ್ಯಾಂಕ್ ಯು ರಾಜೇಶ್ ಸೊ ವೀಕ್ಷಕರೇ ನೋಡಿದ್ರಲ್ಲ ನಿಮ್ ಹತ್ರ ಬರುವಂತಹ ಏಜೆಂಟ್ ಈಗಾಗಲೇ ರಿಜಿಸ್ಟರ್ ಆಗಿದ್ದಾರಾ ಅನ್ನೋದ್ರ ಬಗ್ಗೆ ಗಮನ ಕೊಟ್ಕೊಳ್ಳಿ ಮನೆ ಕೆಲಸ ಮಾಡ್ತಾ ಇದ್ದೀವಿ ಅಂದ ಮಾತ್ರಕ್ಕೆ ನಾವು ಯಾರಿಗೂ ಸೇವಕರಲ್ಲ ನಾವು ಕೇವಲ ಕೆಲಸಗಾರರು ಮಾತ್ರ ಹಲವಾರು ರೀತಿಯಾದಂತಹ ಸವಲತ್ತು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಈಗಾಗಲೇ ಬಂದಿದೆ ಮುಂದೆ ಕೂಡ ಸಾಕಷ್ಟು ಸವಲತ್ತುಗಳು ನಿಮ್ಮನ್ನು ತಲುಪುತ್ತೆ ಆದರೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಯೂನಿಯನ್ಗಳಿಗೆ ಜಾಯ್ನ್ ಆಗಿ ನಿಮ್ಮದೇ ಆದಂತಹ ಐಡೆಂಟಿಟಿ ಕಾರ್ಡನ್ನು ಇಟ್ಕೊಳ್ಳಿ ಸಾಕಷ್ಟು ಸವಲತ್ತುಗಳು ನಿಮಗಾಗಿ ಹರಿದು ಬರುತ್ತೆ ಇದು ಇವತ್ತಿನ ಸುಹಾಸಿನಿ ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ